ಸಿಎಂ ಆಗಿರ್ತಿದ್ದೆ. ಕಾಂಗ್ರೆಸ್ ಆವಾಸ ಮಾಡಿ ಗೌರವ ಹೋಯಿತು. ಮೈಸೂರಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಾತಿದು. ಬ್ರೇಕಿಂಗ್ ನ್ಯೂಸ್. ಇದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ. ಮೈಸೂರಿನಲ್ಲಿ ಬಿಜೆಪಿ ಜೊತೆ ಇದ್ದಿದ್ರೆ ಸಿಎಂ ಆಗಿರ್ತಿದ್ದೆ. ಕಾಂಗ್ರೆಸ್ ಸವಾಸ ಮಾಡಿ ಗೌರವ ಹೋಯ್ತು. ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಗುಂಪು ಸರ್ವನಾಶ ಮಾಡಿತು. ತಂದೆ ಮಾತು ಕೇಳಿ ಕಾಂಗ್ರೆಸ್ ಜೊತೆ ಹೋದೆ. ಮೈಸೂರಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಹೇಳಿಕೆ. ನಾನು ಟ್ರ್ಯಾಪ್ ಆಗಿದ್ದು ಸತ್ಯ. ಎಚ್ ಡಿ ಕೆ ಹೇಳಿದ್ರು ನನ್ನ ಹೆಸರು ಹಾಳು ಮಾಡೋ ಹುನ್ನಾರವಾಗಿತ್ತು. ಅದು ಸಿದ್ದರಾಮಯ್ಯನವರ ಪ್ರೀ ಪ್ಲಾನ್ ಟ್ರ್ಯಾಪ್ ಅನ್ನೋ ಮಾತನ್ನು ಬಳಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಮೂಲಕ ಹೊಸ ಬಾಂಬೆ ಸಿಡಿಸಿದ್ರು. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಬಾಂಬ್ ಇದು ಗೊತ್ತಿಲ್ಲ. ಇದು ಯಾವ್ಯಾವ ಆಯಾಮ ಪಡ್ಕೊಳ್ಳುತ್ತೆ, ನೆಕ್ಸ್ಟ್ ಸಿದ್ದರಾಮಯ್ಯನವರ ಹೇಳಿಕೆಗಳು ಹೇಗೇಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ನಾವು ಬಿಜೆಪಿ ಜೊತೆ ಇದ್ದಿದ್ರೆ ಮುಖ್ಯಮಂತ್ರಿ ಆಗಿರ್ತಿದೆ, ಕಾಂಗ್ರೆಸ್ ಸವಾಸ ಮಾಡದೆ ಗೌರವ ಹೋಯ್ತು. ಸಿದ್ದರಾಮಯ್ಯನವರು ಟ್ರ್ಯಾಪ್ ಮಾಡಿದ್ರು ಅಂದ್ರೆ ಗುಂಪು ಸರ್ವನಾಶ ಮಾಡ್ತು. ನನ್ನ ತಂದೆ ಮಾತು ಕೇಳದೆ ಕಾಂಗ್ರೆಸ್ ಜೊತೆ ಹೋದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಜೊತೆಗೆ ನಾನ್ ಟ್ರ್ಯಾಪ್ ಆಗಿದ್ ಸತ್ಯ ಅನ್ನೋ ಮಾತು ಹೇಳಿದ್ರು. ನನ್ನ ಹೆಸರು ಹಾಳು ಮಾಡೋ ಹುನ್ನಾರ ಆಗಿತ್ತು. ಅದು ಸಿದ್ದರಾಮಯ್ಯನವರ ಪ್ರೀ ಪ್ಲಾನ್ ಟ್ರ್ಯಾಪ್. ಮೊದಲೇ ನಿರ್ಧಾರ ಮಾಡಿದ್ರು ಯೋಜನೆಗಳನ್ನ. ಈ ಮೂಲಕ ಆ ಟ್ರ್ಯಾಪ್ಗೆ ನಾನು ಬಿದ್ದೆ. ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ರ್ಯಾಪ್ ಇದು ಅನ್ನೋದನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿಂದ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಪುಟ್ಟಪ್ಪ. ಪುಟ್ಟಪ್ಪನ ಧ್ವನಿ ಕೇಳಿಸ್ತಾ ಇದೆಯಾ? ಭರ್ಜರಿ ಬಾಂಬೆ ಇದು ಖಂಡಿತವಾಗಿಯೂ ಹರೀಶ್. ಯಾಕೆಂದ್ರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸುದೀರ್ಘವಾಗಿ ಮಾತನಾಡಿದಂತ ಎಚ್ ಡಿ ಕುಮಾರಸ್ವಾಮಿ ಅವರು ನೇರವಾಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಂದ ನನಗೆ ಬಿಜೆಪಿಯಿಂದ ಟ್ರ್ಯಾಪ್ ಮಾಡಿದ್ರು. ನನ್ನ ಪ್ರೀ ಪ್ಲಾನ್ ಟ್ರ್ಯಾಪ್ ಆಗಿತ್ತು ಅಂದ್ರೆ ಖಂಡಿತವಾಗಿ ಹರೀಶ್. ಯಾಕಂದ್ರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅವರು. ಯಾಕಂದ್ರೆ ನಾನು ದೇವೇಗೌಡರ ಎಮೋಷನಲ್ ಗೆ ಬೆಲೆ ಕೊಟ್ಟು ಅವರ ಏನು ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ನಾನು ಕಾಂಗ್ರೆಸ್ ಜೊತೆಗೆ ಕೈ ಸೇರಿಸ್ತೆ. ಆದ್ರೆ ಸಿದ್ದರಾಮಯ್ಯನವರು ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ನನ್ನ ಹೆಸರನ್ನ ಹಾಳು ಮಾಡುವಂತ ಒಂದು ಟ್ರ್ಯಾಪ್ ಗೆ ನಾನು ಬಲಿಯಾದೆ. ಅದು ಯಾವ ರೀತಿ ಅಂದ್ರೆ ಸರ್ಕಾರವನ್ನ ಮೈತ್ರಿ ಮಾಡಿಕೊಂಡ ಮೊದಲೇ ದಿನದಿಂದಲೇ ನನಗೆ ಇದು ಗೊತ್ತಾಯ್ತು. ಆದ್ರೂ ಸಹ ಬಿಜೆಪಿ ವಿರುದ್ಧ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕಿತ್ತು. 24 ಪಕ್ಷಗಳು ನನ್ನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿದ್ರು. ಅದಕ್ಕಾಗಿ ನಾನು ಅವರಿಗೆ ಕಾಂಗ್ರೆಸ್ ಅವರಿಗೆ ಗೌರವವನ್ನು ಕೊಟ್ಟೆ. 19,000 ಕೋಟಿ ಹಣವನ್ನ ನಾನು ಅನುದಾನದ ರೂಪದಲ್ಲಿ ಕಾಂಗ್ರೆಸ್ ಎಂಎಲ್ಎಗಳ ಕ್ಷೇತ್ರಕ್ಕೆ ಕೊಟ್ಟೆ. ಆದ್ರೂ ಸಹ ಅವರು ನನ್ನನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲ. ಆದ್ರೆ ಈ ಎಲ್ಲದರ ಬೆಳವಣಿಗೆ ನನ್ನನ್ನ ಪ್ರೀ ಪ್ಲಾನ್ ಮಾಡಿ ನನ್ನ ಹೆಸರನ್ನ ಹಾಳು ಮಾಡುವ ಉದ್ದೇಶ ಹೊಂದಿತ್ತು ಅಂತ ನೇರವಾಗಿ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ರಿಯಾಕ್ಷನ್ ಕೊಡ್ತಾರೆ ಮುಂದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಪುಟ್ಟಪ್ಪ ಈ ಕ್ಷಣದ ಮಾಹಿತಿಗಾಗಿ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್18 ಕನ್ನಡ.